ಬಾಡಿ ನಮ್ಮ ಡಬ್ಬಿ ನಮ್ಮ ಕಡೆ ಭವಿಷ್ಯನ ಹೇಳಕ್ ಬರೋದಲ್ಲ ಏನ್ ಮಾಡೋದೀಗ ಸುಮ್ಮನ ಹುಡುಗರು ಕೇರಿ ಹೇಳ್ತಾರ ನಂಗೆ ಹೇಳ್ಕೊಂತ ಬಾದ್ರ ಯಾಕ ವಿಚಾರ ಅವ್ರ ಮನಿ ಅಂತೇಳಿ ವಾ ಇತ್ತಾಗ ಬರಕದ ಕಟಗಾಡಿ ಹಿಂಡಿ ಬರ್ಲಿ 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 ಹುಡುಗುಡು ಅಂತ ಈಗ ಬಿಡು ಮೇಲೆ ಆಗದ ಈಗ ಈ ಜಾಗದಲ್ಲಿ ಬರವಿಲ್ಲ ಮುಂದಿನ ಜಾಗದ ಆಗ ಬಲವೈಕೆ ಕೋಡಿ ಇದೆ ಅಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡುಗಾರಕ್ಕೆ ಒಯ್ಯುತ್ತಾರೆಲ್ಲ ಮತ್ತೆ ಎಲ್ಲಾರು ಸತ್ತ ಮೇಲೆ ಹೆಣನ ಸುಡುಗಾಡದಾಗ ಒಯ್ಯತಾರಿ ಏನು ಮನೆಗೆ ಇಟ್ಟು ಪೂಜೆ ಮಾಡ್ತಾರ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಮಂತ್ರ ಮಂತ್ರದ ಜಠಾನು ಭೂತ ಎಂತ ಗೂಟು ತಂದೆ ಮರ ಭಾರಿ ಗೂಟದ ಮಹಿಮಾ ಅದಾವ ಬಿಡ್ರಿ ನಿಮ್ಮ ಅಂದಂಗ ನೀವು ಸ್ವಾಮಿಗಳು ಏನ್ರಿ ನಾಲ್ಕೈದು ಮಂದಿ ಕೇಳ್ಕೊಂಡ್ರಪ್ಪ ಹೆಂಗ್ ಕಾಣ್ತೇವೆ ಸ್ವಾಮಿಗಳು ಅಂದ್ರೆ ಅಂತ ಈಗ ಕೇಳಕತ್ತಿಯಲ್ಲ ಭಾರಿ ದೊಡ್ಡ ಸ್ವಾಮಿಗಳು ಎಲ್ಲದರಿ ನಿಮ್ಮ ಮಠ ಮಠ ನಮ್ಮ ಮಠ ನಿನಗೆ ಏನು ಗೊತ್ತದ ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿ ಬಂದವರು ನಾವು ಅಲ್ಲಿ ಮಾಡಿರಿ ಮತ್ತೆ ಅಲ್ಲಿ ಬಿಟ್ಟು ಇಲ್ಲೇ ಉದ್ಭವ ಆಗಿರಿ ಅಲ್ಲಿ ವ್ಯಾಸರಾಜಿಂದ್ರ ಇಲ್ಲಿ ಉದ್ಭವ ಆಗಿ ಮತ್ತೆ ಇಲ್ಲಿ ಮಾಡಿದ್ದು ಎಲ್ಲಿ ಹಾಕಿವೆ ನಮಗೆ ಗೊತ್ತಿಲ್ಲ ಅಂದಂಗ ನಿಮ್ ಹೆಸರ ಗೊತ್ತಾಗ್ಲಿಲ್ರಿ ಸ್ವಾಮಿಯವರೇ ನನ್ನ ಹೆಸರು ಶಿವೆ ಆಗ ಶ್ರೀ 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 ಶಿವಾನಂದ ಮಹಾಸ್ವಾಮಿಗಳು ಅಂತ ಶಿವಾನಂದ ಸ್ವಾಮಿಗಳು ಏನ್ರಿ ಅಂದಂಗ ಬಾರಿ ಭಯಂಕರ ಹಿಂದಾಗಿದ್ದು ಮುಂದಾಗೋದು ಮ್ಯಾಲಿಂದು ಕೆಳಗಿಂದು ಸೈ ಕೇಳ್ತೇವ ಇನ್ನದೇನು ಹೇಳ್ತೀರಿ ಹಿಂದಿನ ಭವಿಷ್ಯ ಓಹೋ ಬುಡಕಿಂದೇನೇ ಹೇಳ್ತೀರಿ ಅಂಗಾಲನ ಗಿರಿ ನೋಡಿ ಹೇಳಬಲ್ಲಿ ಮತ್ತೆ ಮ್ಯಾಲಿಂದ್ರಿ ಹಾ ಮುಂದೇನಾಗ್ತದ ಅದನ್ನ ಮ್ಯಾಲ್ ನೋಡಿ ಹೇಳೋರು ಮ್ಯಾಲ್ ನೋಡಿ ಹೇಳಂಗ ನಂದು ಏನಾರ ಒಂದ್ ಸ್ವಲ್ಪ ಭವಿಷ್ಯ ಹೇಳ್ತೀರೇನ್ರಿ ಭವಿಷ್ಯ ಹೇಳ್ತೀರೇನ್ರಿ ಕೇಳಿಬಿಟ್ಟು ಸುಮ್ಸುಮ್ಮ ಹೇಳ್ತಾರ ಕೊಡ್ಬೇಕು ಒಂದ್ 500 ಒಂದು 1000 ಒಂದು 5000 ಒಂದು ಕೊಡ್ಬೇಕು ಆಮೇಲೆ ಕೇಳ್ಬೇಕು ಅವಷ್ಟೆಲ್ಲ ದುಡ್ಡು ನಮ್ಮಪ್ಪ ಹೇಳಿಕೊಡ್ಬೇಕ್ರಿ ನನಗ ಯವ್ವ ಮಗಳ ಊರ್ ತುಂಬಾ ಅಡ್ಡಾಡಿ ಹುಗ್ಗಿ ತಿಂದು ಏನೇನು ಬೇಕು ಎಲ್ಲ ತಗೊಂಡು ಹೋಗಂತೇಳಿ ನಮ್ಮಪ್ಪ 20 ರೂಪಾಯಿ ಕೊಟ್ಟಾನ್ರಿ 20 195 ಬರೋದಿಲ್ಲ ಹೆಣಮಕ್ಳು ಎಷ್ಟ ಕೊಟ್ಟರು ಹೇಳಿಬಿಡ್ತೇವ ನಾವು ಮೊದಲು ದುಡ್ಡು ತೋಣಿಗೆ ಅಂತ ಕೈತಾ 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 ನಿನ್ನ ಹೆಣ ಎತ್ತಲಿ ಅಂದ್ರೆ ಹೆಂಕರ್ ಕೈ ಕಂಡೇ ಇಲ್ಲ ನೀನು ತನ್ನ ಎತ್ತಿ ಮುಟ್ಟಿದ ಯಾರು ತಿಕ್ಕತಿಯೋ ಮರಾಯ ಅಯ್ಯ ಮಕ್ಕೊಂಡಿರ್ತಾವ ಕೈಯನ್ಗೇರಿ ತಿಕ್ಕಿದ ಕೂಡಲೇ ಹೇಳ್ತಾವು ಎದ್ದ ಕೂಡಲೇ ನೋಡಿ ಹೇಳಿ ತಿಕ್ಕಿ ತಿಕ್ಕಿ ಅಭಿಷ ಅಭಿಷ್ ನೋಡವ್ಯಾವ ಹಿಮಾಲಯ ಕೈ ಕೊಡ ಯಾರು ಒಂದ್ ಕೈತ ಆ ಕೈ ಆದ್ರೂ ಹೇಳ್ತೇವೆ ಹಂಗಾರ ನನ್ ಗೆರ್ರಿ ನಾ ನೋಡಿ ಹೇಳ್ತೇವೆ ನಾವು ನಿಮ್ಮಂತವ್ರಿಗಿಂತ ಕೈನ ಪರಂಪರೆ ಇದಾರೆ ಎಲ್ಲ ಕಡೆ ಕೈ ಆಡ್ತಿರ್ತೀವಿ ತಗೋರಿ ಅದನ್ನ ಹುಡುಗರು ಅಂತ ಐತಿ ಬಿಡ ಮೇಲೆ ಆಗತೈತಿ ಈ ಜಾಗದಲ್ಲಿ ಬರವಿಲ್ಲ ಮುಂದಿನ ಜಾಗದಾಗ ಬರವೈತಿ ಈ ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ ನಿನಗ ಮದುವೆಯಾಗು ಅಂತ ಇಬ್ರು ಹುಡುಗರು ಗಂಟ ಬಿದ್ದಾರ ಹೌದಲ್ಲ ಕರೇನ ಸ್ವಾಮಿಗಳು ನಾವು ಅವನ ಹೆಸರು ಸಿದ್ಧ ಅಂತ ಅವನು ನೀನು ಮದುವೆ ಆಗಿ ಬಿಟ್ರ ಪ್ರಥಮ ರಾತ್ರಿ ದಿವಸ ಕೋಳಿ ಕಾಲಾಗ ಸಿಕ್ಕ ಯಾರ್ಯಾರು ಮರಣ ಎಲ್ಲೆಲ್ಲಿ ಇರ್ತದೆ ಹೇಳಕ್ ಬರ್ಬೋದು ಬಾರಿ ತಾಯಿ ಇನ್ನೊಬ್ಬ ಮದ ನೋಡಿಲ್ಲ ಶಿವಾನಂದ ಗೆರಿ ಅವನನ್ನ ನೀನು ಮದುವೆ ಆಗಿ ಬಿಟ್ರೆ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಬಿಟ್ಟ ಅಂದಂಗ ನಾ ನಿಮ್ನ ಈ ಊರಾಗ ನೋಡಿಲ್ಲಲ್ರಿ ಇದ್ರ ನೋಡ್ಬೇಕ ಇರ್ಲಿಲ್ಲ ಅಂದ್ರೆ ಏನ್ ನೋಡ ಎಲ್ಲಿತ್ತು ಕಪ್ಪತ್ತು ಗುಡ್ಡದಲ್ಲಿ ಇರ್ತೀವಿ 70 ವರ್ಷ
ಕಪ್ಪಿ ಮೇಲೆ ಸೂಜಿ ಇಟ್ಟು, ಸೂಜಿ ಮೇಲೆ ಗಜಗ ಇಟ್ಟು, ಗಜಗದ ಮೇಲೆ ಗಜಮ್ಮ ನಿಂತು ಮಾಡೇವು. ಆ ಕಪ್ಪರ ಯಂಗಿರಾಣ, ಆ ಸೂಜರ ಯಂಗಿರಾಣ ತಡ್ಕೊಂಡಿದ್ದು ಕೆಳಗಿರೋದು. ಹಲೋ, ನಡಬರ್ ಸುತ್ತ ಆ ಗಜಗದ ಗತಿ ಏನಾಗಿರಾಣ ವಿಚಾರ ಮಾಡಿ. ಹಂಗ ಮಠ ಏನೈತೆ ಮಠ? ಮೊದಲು ಹತ್ತುವುದೇ ನಮ್ಮ ಮಖಮಠ. ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದ್ರೆ ಕಾಣುವುದೇ ಕುತ್ತಿಗೆ ಮಠ. ಅಲ್ಲಿಂದ ಇನ್ನು ಸ್ವಲ್ಪ ಕೆಳಗೆ ಬಂದ್ರೆ ಕಾಣುವುದೇ ಯದಿಮಠ. ಅಲ್ಲಿ ಶಿವ ಸೃಷ್ಟಿ ಮಾಡಿದ ಕಾಮದೇನು ಅವನು ಮುಟ್ಟಿ ನಮಸ್ಕಾರ ಮಾಡಿ ಇನ್ನು ಸ್ವಲ್ಪ ಕೆಳಗೆ ಬಂದ್ರೆ ಕಾಣುವುದೇ ಒಕ್ಕಲೇಶ್ವರನ ಆ ಹೊಂಡದಲ್ಲಿ ಹಿಂಬಳ ತೊಳ್ಕೊಂಡು ಇನ್ನು ಸ್ವಲ್ಪ ಕೆಳಗೆ ಬಂದ್ರೆ ಕಾಣುವುದೇ ಪಟ್ಟಣ ಮಠ. ಆ ತೊಟ್ಟಲ ಮಠದ ಬಟ್ಟಲ ಸ್ವಾಮಿಗಳು ಬಟ್ಲೇಶ್ವರ್ ಮಹಾರಾಜ್, ಬಟ್ಲೇಶ್ವರ್ ಮಹಾರಾಜ್. ಆಮೇಲೆ ಭೇಟಿಯಾಗ್ರಿ, ಡಬರಿ ಬಂದಂತೆ ಕಲಿಸ್ತೇನೆ. ಅಂದಾಗ ನನ್ನ ಕೈ ನೋಡೋ ಸ್ವಲ್ಪ ಹೇಳ್ರಿ. ಏನಾಗಿಲ್ಲ, ನನ್ನ ಕೈ ನೋಡೋ ಸ್ವಲ್ಪ ಹೇಳ್ರಿ. ನಿಮ್ಮ ಅವ್ನು ಟ್ಯಾಪಿ ಗಣಸರ ಒಟ್ಟ ಏನೋ ಹೇಳೋದು ನಾವು. ಯಾಕ ಗಂಡಸುರ್ದ ಗಂಡ ಬಿರು ಸತ್ತ. ಆ ಹುಡುಗಿ ಕೈ ಮುಟ್ಟಿದಾಗ ಬೆಣ್ಣಿ ಬೆಣ್ಣಿ ಮುಟ್ಟಿದಂಗ ಮತ್ತ ನಂದು ಮುಟ್ಟಿದ್ರ ಒಡ್ಡ ಮುಟ್ಟಿದಂಗ ಏನ್ ಹೇಳ್ತಾರೋ ಕೊಡ್ಬೇಕು. ಐದ್ನೂರ ಒಂದು, ಸಾವಿರದ ಒಂದು, ಐದ್ ಸಾವಿರದ ಒಂದು ಕೊಡ್ಬೇಕು. ಅವ ಮೇಲೆ ಕೇಳಬೇಕು ಸ್ವಾಮಿಗಳಿಗೆ ಏನ್ ಖರ್ಚು ಇರೋದಿಲ್ಲ. ಏನು ಒಂದು ಒಂದು ಒಂದ್ ಅಂತೀವಿ ದಕ್ಷಿಣ ಆಮೇಲೆ ಮುಂದೆ ಏನಿದು ಒಂದ್ ರೂಪಾಯ ಅಕ್ಕಿ ಎಷ್ಟು ಕೊಟ್ಟ ಇಪ್ಪತ್ತು ಇದು ಒಂದು ಆತದ ಇಪ್ಪತ್ತೊಂದು ಬಡಿ ಬೆಳ್ತದ ಇದ್ರ ಮೇಲೆ ಮಗು ಸಂಕ ಮಾಡ್ತಾನ ಮಾಡ್ತಾ ಕೈದಾ ಕೈದಾ ಕೈತಾ ತೊಳ್ಕೊಂಡಿರ್ಲಿ ಅಮ್ಮರೇ ಇರ್ಲಿ ಮತ್ತೇನ್ ಮಾಡುದು ಬುಡು ಬುಡು ಅಂತ ಐತಿ ಬಿಡೋಣ. ಏನಾಗತ್ತ ಐತಿ ಈ ಜಾಗದಲ್ಲಿ ಬಲವಿಲ್ಲ ಜಾಗ ತೆಗೆದಾಡ್ತೀರಿ ಮತ್ತ ನೀವ ಅಂದ್ರಿ ಈ ಜಾಗದಾಗ ಬಲ ಇಲ್ಲ ಅಂತ ಹೇಳಿ ನೀವ ಇಲ್ಲಿ ಬರ್ರಿ. ಸಾಧು ಸತ್ಪುರುಷರಿಗೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಒಟ್ಟಕ್ಷರಲ್ಲೇ ಮಾತಾಡ್ತೀಯ. ಶಾಪ ಕೊಟ್ಟರು ಸುಟ್ಟು ಬೋದಕ್ಕೆ ಮಗನ ತಗಿಲೆ ನಮ್ಮ ಮೂರನೇ ಕಣ್ಣು ಮೂರನೇ ಕಣ್ಣು ತಗದ್ರೆ ಚಾಟ ಪಾಠ ಒದ್ದಾಡಿ ಸಾಯ್ತಿ ಮಗ ಬಾಳ ಬಗ್ಗಬಡ ಒಳ್ಳೆ ಮನುಷ್ಯ ಮೇಲಾಗದೈತಿ ಈ ಜಾಗದಲ್ಲಿ ಬಲವಿಲ್ಲ ಮುಂದಿನ ಜಾಗದಾಗ ಬಲವೈತಿ. ಈ ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ ನೀನು ಪಿರಿಪಿರಿ ತಿರುಗಾಡಿ ಒಂದು ಹುಡುಗಿನ ಪ್ರೀತಿ ಮಾಡಿ ಹೌದಲ್ಲ ನೋಡ್ರಿ ಬಹುಸುಡಿಕೆ ಸ್ವಾಮಿಗಳು ಬಹುಸುಡಿಕೆ ಅಂದ್ರ ನಾವೇನು ಮನುಷ್ಯರಲ್ಲ ನಾವೇನು ಹೊಟ್ಟೆಗೆ ಅನ್ನ ತಿನ್ನುದಿಲ್ಲ ಉಪ್ಪು ಹುಳಿ ಖಾರ ಬೆಟ್ಟಿನ ಆಗಿಲ್ಲ ನಮ್ದೇ ತಲೆ ಬಿಸಿ ಮಾಡ್ತೀವಿ ನನಗೆ ಇಳ್ಕೊಂಡು ಹಿಂಬರ್ಕಿ ಹೋಗುದು ಬಿಡು ಮಗ ನಾನು ಎಲ್ಲಾರು ಬಡ ಸಾಯ್ತಾರೆ ನೋಡಿ ಬರೋಣ. ಈ ಮೂರ್ ಕಡ್ಸ್ ಹೇಳ್ಬೇಕು ನಮ್ ದೋಷಿ ಆಚಾರ ನಾ ನಿಮ್ ಜೊತೆ ಒಂದ್ಸರಿ ಸೆಲ್ಫಿ ತಕೋಬೇಕಂದ್ರೆ ನಾವು ಅದೃಶ್ಯ ಅದಕ್ಕ ನಮ್ಮ ಮಠಕ್ಕೆ ಬರ್ರಿ ಯಾರು ಕ್ಯಾಲೆಂಡರ್ ಮಾಡಿಸಿಟ್ಟೇನಿ ನಿನಗೊಂದು ನಿನಗೊಂದು ಕೊಡ್ತೀವಿ ಇಟ್ಟು ಪೂಜೆ ಮಾಡ್ರಿ ಒಳ್ಳೇದಾಗ್ತದೆ. ಆಮ್ಯಾಗ ಕ್ಯಾಲೆಂಡರ್ ಇಟ್ಟು ಪೂಜೆ ಮಾಡೋಣ ಈಗ ನಾ ಸೆಲ್ಫಿ ದೂರ 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 ಕಿತ್ತು ಬಿಟ್ಟಿದ್ದೀಯಪ್ಪ ಸಿದ್ಯಾ ಬಡಿಲಿ ನಿನಗೇನ್ ಬಂದತ್ತೋ ದೊಡ್ಡ ರೋಗ ಈ ಕಾಲಿ ಎಲ್ಲ ಹಾಕೊಂಡು ಅಡ್ಡಾಡದ ಕಾಲುಗಾರ ಕಾಟೋ ಮರೆ ಮನ್ಯಾಗ ಉಂಡು ಮಕ್ಕೊಂಡಿದ್ದೆಪ್ಪ ನಾಲ್ಕೈದು ಮಂದಿ ಬಂದು ದಬ್ಬು 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 ಮರ್ಯಾಕತ್ರ ಗೊತ್ತಾಗ್ಬಿಡ್ತ ನನಗೆ ಸಾಲುಗಾರ ಅಂತೇಳಿ ಹಿತ್ತಲ್ದಾಗ ಆಶು ಓಡಿ ಬರಾಕತ್ತಿದ್ರೆ ಹಳ್ಳು ತಂಡಿಗೆ ಒಬ್ಬ ಯಾವನ ಕಳ್ಳು ಸ್ವಾಮಿ ಅವ ಇವನ್ನೆಲ್ಲ ಬಿಚ್ಚಿಟ್ಟು ಓಂ ನಮ ಶಿವ ಓಂ ನಮ ಶಿವ ಮುಳುಗಾಕತ್ತಿದ್ದ ನೀರ ನಾನು ಓಂ ನಮ ಹರ ಓಂ ಹರ ಆರಿಸುವ ಹಾಕೊಂಡ್ರ ಅವನ ಗತಿ ಅವನ ಗತಿ ಗಂಗಾವತಿ ದೋಸ್ತ ಜಗಳ ಬೇಡ ಈಕಿ ನಮ್ಮ ಆಕಿ ನಮ್ಮ ಆಕಿ ನಮ್ಮ ಆಕಿ ನಾನು ನೀನು ಹೆಂಗದೆ ಹೆಂಗ